ಸಹೋದರರೇ, ನಿನ್ನೆ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಸಾಮಾನ್ಯ ಮಂಡಳಿ ಸಭೆಯಲ್ಲಿ ನನ್ನನ್ನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದರ ರಾಜ್ಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ನಾನು ಈ ಹುದ್ದೆಗಾಗಿ ಅರ್ಹರಾಗಿದ್ದಿಲ್ಲ, ಆದರೂ ಕೂಡ ನನ್ನನ್ನು ಆಯ್ಕೆ ಮಾಡಲಾಗಿದೆ. ನಿಮ್ಮೆಲ್ಲರ ಭರೋಸೆಗೆ ಸರಿಯಾದ ಸ್ಪಂದನೆ ನೀಡುವ ಪ್ರಯತ್ನ ನಾನು ಮಾಡ್ತೇನೆ. ಈ ಪಕ್ಷವನ್ನು ಈಗಾಗಲೇ ನಮ್ಮ ಹಿರಿಯರಾದ ಅಕ್ಬರ್ ಅಲಿ ಅವರು, ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಅವರು ಹಾಗೂ ಅಬ್ದುಲ್ ಹಮೀದ್ ಫಾರಾನ್ರವರು ಬಹಳ ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಅವರ ಶ್ರಮ ಈ ಪಕ್ಷವನ್ನು ಬೆಳೆಸಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ. ಈಗ ಅದನ್ನು ಮುಂದುವರಿಸುವ ಜವಾಬ್ದಾರಿ ನನ್ನ ಮೇಲೆ ಇದೆ. ಅದನ್ನು ಮುಂದುವರಿಸಲು ಮತ್ತು ಈ ರಾಜ್ಯದಲ್ಲಿ ವೆಲ್ಫೇರ್ ಪಾರ್ಟಿಯನ್ನು ಒಂದು ಆಲ್ಟರ್ನೇಟ್ ಪಾರ್ಟಿಯಾಗಿ ಈ ರಾಜ್ಯದ ಜನತೆಗೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಖಂಡಿತವಾಗಿ ಒಂದು ಆಲ್ಟರ್ನೇಟ್ ಪಾರ್ಟಿಯಾಗಿ ನಾವು ಬೆಳೆಯಲು ಸಾಧ್ಯವಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ. ತಾವೆಲ್ಲರೂ ನನ್ನನ್ನು ಸಹಕರಿಸ್ತೀರಿ ಮತ್ತು ಈ ಪಕ್ಷವನ್ನು ಬೆಳೆಸಲು ತಾವೆಲ್ಲರೂ ನನ್ನ ಜೊತೆಗಿರ್ತೀರಂತ ಭಾವಿಸುತ್ತಾ ನನ್ನ ಅನಿಸಿಕೆಯನ್ನು ಮತ್ತು ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.